ಆರ್ಯನ್ ಅಂತ, ನಾನು ಈ ಚಿತ್ರದ ನಿರ್ದೇಶಕ. ಹಾರಿಜಾನ್ಸ್ ಸಂಸ್ಥೆಯಿಂದ, ಹಾರಿಜಾನ್ ಸ್ಟುಡಿಯೋ ಸಂಸ್ಥೆಯಿಂದ ಪ್ರೊಡಕ್ಷನ್ ನಂಬರ್ 2 ಅಂತ ಇನ್ನೂ ಟೈಟಲ್ ಇಟ್ಟಿಲ್ಲ ನಾವು. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾನ ಇವತ್ತು ಮುಹೂರ್ತ ಮಾಡಿದ್ದೀವಿ. 3 ತಿಂಗಳಿಂದೆ ಇಲ್ಲಿ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಹತ್ರ ಹರಕೆ ಮಾಡಿ ಸಿನಿಮಾ ಎಲ್ಲ ರೀತಿಯಲ್ಲಿ ಸೆಟ್ಟಾಗಿ ಮುಂದುವರಿಯೋದು. ಆದರೆ ಮೊದಲನೇ ಮುಹೂರ್ತ ಶಾಟು ಕೊರಗಜ್ಜನದೇ ತೆಗಿತೀವಿ ಅಂತ ಹೇಳಿ ಒಂದು ಹರಕೆ ಇತ್ತು. ಸೊ ಆ ಮಾತು ಕೊಟ್ಟ ರೀತಿಯಲ್ಲಿ ಬಂದು ಇಲ್ಲಿ ಮೊದಲನೇ ಶಾಟ್ ಮುಹೂರ್ತ ಇವತ್ತು ಮಾಡಿದ್ದೀವಿ. ಇನ್ನೊಂದು 10-15 ದಿನದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇವೆಂಟಾಗಿ ಟೈಟಲ್ ಲಾಂಚ್ ಆಗುತ್ತೆ. ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಬಾಲಿವುಡ್ನ ಆದ್ಯಾನ್ ಸುಮನ್, ಅಂದರೆ ಲೆಜೆಂಡ್ರಿ ಶೇಖರ್ ಸುಮನ್ ಅವರ ಮಗ, ಅವನು ಕನ್ನಡಗೆ ಫಸ್ಟ್ ಟೈಮ್ ಸೌತ್ ಇಂಡಿಯಾಗೆ ಡೆಬ್ಯೂ ಮಾಡ್ತಿದ್ದಾನೆ. ಅದರ ಜೊತೆಗೆ ನಮ್ಮ ಕನ್ನಡದವರಾದ ರಾಗಿಣಿ ದ್ವಿವೇದಿ ಹೀರೋಯಿನ್ ಆಗಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಸಹ ಒಂದು ಸಪೋರ್ಟಿಂಗ್, ಒಂದು ಇಂಪಾರ್ಟೆಂಟ್ ರೋಲ್, ತುಂಬಾ ಪ್ರಾಮುಖ್ಯತೆ ಇರುವಂಥ ಒಂದು ಒಳ್ಳೆಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಮಹಂತೇಶ್ ಹಿರೇಮಠ್, ವಿಜಯ್ ಚಂಡೂರ್, ಸಾಯಿಕುಮಾರ್ ಸರ್ ಒಂದು ವಿಶೇಷ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಾದ್ರೆ ಚಂದ್ರಶೇಖರ್ KS ಅಂತ, ಈಗಾಗಲೇ ಒಂದು 13 ಸಿನಿಮಾಗಳು ಮಾಡಿದ್ದಾರೆ ಕನ್ನಡದಲ್ಲಿ, ಪ್ಲಸ್ ತೆಲುಗುಲ್ ಒಂದು ಸಿನಿಮಾ ಆಗಿದೆ ಅವರು ಕ್ಯಾಮ್ರಾಮ್ಯಾನ್ ಸಿನಿಮಾಗೆ. ಶ್ರೀಧರ್ ಕಶ್ಯಪ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು, NM ವಿಶ್ವ ಅಂತ ಎಡಿಟರ್ ಆಗಿದ್ದಾರೆ, ಪ್ಲಸ್ ಹರೀಶ್ ಶೃಂಗ ಡೈಲಾಗ್ ರೈಟರು, ಲಿರಿಕ್ ರೈಟರ್ ಆಗಿದ್ದಾರೆ. ಆಮೇಲೆ ರಾಘವೇಂದ್ರ ನಾಯಕ್ ಅವರು ಸ್ಕ್ರೀನ್ ಪ್ಲೇ ಬರೀತಿದ್ದಾರೆ. ಸೊ ಟೋನಿ ಎ ರಾಜ್ ಅಂತ ಹೇಳಿ ಸಂಸ್ಥೆಯ ಪ್ರೊಡ್ಯೂಸರ್. ಸೊ ನಿಮಗೆ ಏನು ಸಮಸ್ಯೆ ಏನಾದರೂ ಆಯಿತಾ ಇಲ್ಲಿ ಬಂದು ಹೋದ ನಂತರ? ಏನು ಸಮಸ್ಯೆ ತಂದಕ್ಕೆ ಏನು ಸಮಸ್ಯೆ ಏನು ಆ ಥರದ್ದೇನು ಕಾಣಿಲ್ಲ ಸರ್. ಆದರೆ ಏನಂದರೆ ನಾವು ಫಸ್ಟು ಆ್ಯಕ್ಚುಲಿ ಅಲ್ಲೊಂದು ಮುಹೂರ್ತ ಅನೌನ್ಸ್ ಮಾಡಿ ಇಲ್ಲಿ ಬರೋಣ ಅಂತ ಇದ್ವಿ. ಬಟ್ ದೈವ ಅವನ ಲೀಲೆ ನಿಮಗೆ ಗೊತ್ತು. ಮೊದಲೇ ಅವನು ಇಲ್ಲೇ ಬಂದು ಮಾಡಬೇಕು ಅಂತ ಹೇಳಿ ಅಲ್ಲಿಂದೆಲ್ಲನೂ ತಡೆ ಮಾಡಿ ಕೊನೆಗೆ ನಮಗೆ ಇಲ್ಲೇ ಕರೆಸಿ ನಾವು ಮೊದಲನೇ ಶಾಟ್ ಇಲ್ಲೇ ತೆಗೆದ್ವಿ. ಮಾತು ಕೊಟ್ಟಂಗೆ ಇಲ್ಲೇ ಮೊದಲನೇ ಶಾಟ್ ತೆಗೆದ್ವಿ. ಆದರೆ ಇದಕ್ಕಿಂತ ಮುಂಚೆ ಹೈದರಾಬಾದಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು, ತೆಲುಗು ಅನೌನ್ಸ್ಮೆಂಟ್ ಆಯಿತು, ಈ ಕನ್ನಡ ಆಗಿದೆ. ಕನ್ನಡ ಆಗಿ ನಂತರ ನೆಕ್ಸ್ಟು ಚೆನ್ನೈ, ಆಮೇಲೆ ಮುಂಬೈ. ನಟಿ ನಾಯಕರು ಏನು ಬಂದಿಲ್ಲ? ಸ್ವಲ್ಪ ಕಾರಣಾಂತರಗಳಿಂದ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವ್ರು ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಬಾಂಬೆಯಿಂದ ಬರಬೇಕಿತ್ತು. ಆಮೇಲೆ ರಾಗಿಣಿ ಅವ್ರಿಗೆ ಶೂಟಿಂಗ್ ಇದೆ ಕಂಟಿನ್ಯೂಸ್ ಆಗಿ. ಬಟ್ ಖಂಡಿತವಾಗ್ಲೂ ರಿಲೀಸ್ ಟೈಮ್ಗೆ ಎಲ್ಲರೂ ಬರ್ತೀವಿ. ಒಂದು ಮತ್ತೆ ಒಂದು